ಇನ್ನು ಉಳಿದಿದ್ದು ಲಾಸ್ಟಾಗಿರ್ತಕ್ಕ ನಾಟ್ ಬಟ್ ಲೀಸ್ಟ್ ಅಂತ ಮೀನ್ ರಾಶಿ ಸೊ ಏನು ಅಂದ್ರೆ ನಿಮಗೆಲ್ಲರಿಗೂ ಪ್ರತಿಯೊಬ್ಬರಿಗೂ ಮೀನು ರಾಶಿಲಿರ್ತಕ್ಕಂಥ ಜಲತತ್ವ ಅದಾದ ಮೇಲೆ ಶನಿ ವೆಯ್ದಲ್ಲಿ ಕೂತಿದ್ದಾನೆ ಗುರು ಹನ್ನೊಂದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ ನಿಮಗೆ ಆದ್ರಿಂದ ನೀವೇನ್ ಮಾಡಬೇಕು ಶನಿ ವೆಯ್ದಲ್ಲಿ ಕೂತಿದ್ರೆ ನಾಪಕ ಇಟ್ಕೋಬೇಕಾದ್ ಬಹಳ ಮುಖ್ಯ ನಿಮ್ಮಲ್ಲಿ ರೆಡಿಯಾಗಿರಿ ಯಾರಾದ್ರೂ ಕರ್ಕೊಳ್ಳೋದು ಗ್ಯಾರಂಟಿ ಆಕಾಶ ಬಿದ್ದೋಗ್ಲಿ ಭೂಮಿ ಎರಡಾಗಿ ಕಳ್ಕೊತೀರಾ ಪ್ಲಸ್ ಅಣ್ಣ ತಂಗೀರು ಇಷ್ಟು ವರ್ಷ ಗಲಾಟೆ ಮಾಡ್ಕೊಂಡಿರ್ತಕ್ಕಂಥವ್ರು ಹೊಂದ್ಕೊತೀರ ಕೈಗೆ ಬರದೇ ಇರತಕ್ಕಂಥದ್ದೆಲ್ಲ ಸಿಗುತ್ತೆ ಅಂದರೆ ಕಳೆದು ಹೋಗಿರೋದನ್ನ ಮತ್ತೆ ವಾಪಸ್ಸು ತಿರುಗಿ ನಾವು ಯಾಕೋ ಗಲಾಟೆ ಮಾಡ್ಕೊಳೋದು ಒಂದಾಗ್ಬೋದು ಆದರೆ ನಿಮಗೆ ಪ್ರಾಬ್ಲಮ್ ಇಷ್ಟೇ ಯಾವತ್ತು ತಿಳ್ಕೊಳ್ಳಿ ನಿಮ್ಮಲ್ಲಿ ಪ್ರಾಬ್ಲಮ್ ಇರೋದು ಮೂಳೆಗಳು ಈ ಮೂಳೆಗಳು ಮೀನು ರಾಶಿಲಿರ್ತಕ್ಕಂಥ ಮೂಳೆಗಳನ್ನ ಇಲ್ಲಿ ಸಡನ್ನಾಗಿ ಹೊಡ್ಕೊಳ್ಳೋದು ಆ ಥರ ಮಾಡ್ಕೋಬೇಡಿ ಬಾತ್ರೂಮಲ್ಲಿ ಮಾತ್ರ ಎಲ್ರಿಗೂ ಹೇಳೋದು ದಯವಿಟ್ಟು ಬಾತ್ರೂಮ್ ಊಟ ಮಾಡಿದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಳಿ ಮೀನು ರಾಶಿಯವರು ಅಷ್ಟೋ ಜನ ಹೇಳ್ತಾ ಇದ್ದೀನಿ ಕೆಲವರೆಲ್ಲರೂ ಕೆಲಸಕ್ಕೆ ಹೋಗ್ತೀರಾ ಬಟ್ಟೆ ಎಲ್ಲ ಸೋಪು ಎಲ್ಲ ಬಿಸಾಕ್ತಿರ ವಾಷಿಂಗ್ ಮಿಷಿನ್ ಚಿಕ್ಕದಾಗಿದೆ ಬಾತ್ರೂಮ್ ಬಾತ್ರೂಮಲ್ಲಿ ದೊಡ್ಡವನು ಬಿದ್ದರು ಅಷ್ಟೇ ಚಿಕ್ಕ ಮಗು ಬಿದ್ದರು ಅಷ್ಟೇ ವಯಸ್ಸಾದವ್ರು ಬಿದ್ರು ಅಷ್ಟೇ ಬಾತ್ರೂಮಲ್ಲಿ ಬಿದ್ದವನು ಹಾಸ್ಪಿಟಲ್ಗೆ ಹೋದವನು ಜೀವಂತವಾಗಿ ಮನೆಗೆ ಬರಲ್ಲ ಶಿವನ ಮೇಲೆ ಸತ್ಯ ಅದರಿಂದ ಬಾತ್ರೂಮ್ ಏನಂತ ಹೇಳಿ ಶನಿ ಸ್ಥಳ ಅಂತ ಕರಿತೀವಿ ಮನೆಯೊಳಗೆ ಬಾತ್ರೂಮ್ ಎಷ್ಟು ಸ್ವಚ್ಛವಾಗಿ ಇಟ್ಕೊಂತೀರೋ ಅಷ್ಟು ಒಳ್ಳೆಯದು ಅದು ವಿಚಾರ ಮೂಳೆಗಳನ್ನ ದಯವಿಟ್ಟು ಕಾಪಾಡ್ಕೊಳ್ಳಿ ಅಂದ್ರೆ ಮೂಳೆಗಳು ಇದ್ರೆ ನಿಮ್ಗೆಲ್ಲರೂ ಕ್ಯಾಲ್ಶಿಯಂಟಿ ಕಮ್ಮಿ ಆಗುತ್ತೆ ತಲೆ ಸುತ್ತುಗಳು ಜಾಸ್ತಿ ಆಗುತ್ತೆ ಮೀನ್ರಾಶಿಯವರಿಗೆ ತಲೆ ಸುತ್ತು ಜಾಸ್ತಿ ಯಾಕೆ ಅಂದ್ರೆ ಪಿತ್ತ ಟೈಮ್ ಟೈಮ್ಗೆ ತಿನ್ನಲ್ಲ ವಾಯು ತತ್ವ ಗ್ಯಾಸ್ಟ್ರಿಕ್ ಎಲ್ಲ ಪಿತ್ತ ಅಂದರೆ ಏನು ಅಂದರೆ ತಿಂದುಬಿಟ್ಟು ಸುಸ್ತಾಗಿರುತ್ತೆ ಕೆಲವ್ರಿಗೆ ಇಷ್ಟಿಷ್ಟೇ ತಿಂತಾ ಇರಬೇಕು ಅನ್ಸುತ್ತೆ ಸೊ ಇದೆಲ್ಲ ನೋಡ್ಕೊಳ್ತಕ್ಕಂಥ ಮೀನ್ ಅವರಿಗೆ ಸಾಕ್ಷಾತ್ ಇನ್ಯಾರು ನಮಸ್ಕಾರ ಮಾಡ್ಕೊಳ್ಳೋದು ಮಹಾಲಕ್ಷ್ಮಿನ ನಮಸ್ಕಾರ ಮಾಡಬೇಕು ಅದಕ್ಕೆ ಲಕ್ಷ್ಮಿಗೆ ಏನು ಮಾಡಬೇಕು ಬಿಳಿ ಸಾಸಿವೆಯನ್ನು ಆದಷ್ಟು ಪೂರ್ಣವಾಗಿ ಮಾಡ್ಕೊಳ್ಬೇಕು ಈ ಬಿಳಿ ಸಾಸಿವೆ ಜೊತೆಗೆ ಹಾವುಗೆ ಅವತ್ತಾದರೂ ಒಂದು ಮೊಟ್ಟೆಯನ್ನು ಪರಿವರ್ತನೆ ಮಾಡಬೇಕು ಆಮೇಲೆ ಎಷ್ಟೋ ಜನ ಈ ಹನ್ನೆರಡು ರಾಶಿ ಇರತಕ್ಕಂಥ ಇಷ್ಟು ಜನ ಇದ್ರಲ್ಲ ನೀವು ಬ್ರಾಹ್ಮಣರಾಗಲಿ ಒಂದಷ್ಟು ಜನ ಲಿಂಗಾಯತರಾಗಲಿ ಒಂದಷ್ಟು ಜನ ಗೌಡ್ರಾಗಲಿ ಎಷ್ಟೇ ಜನ ಎಲ್ಲ ಜಾತಿ ವರ್ಗದಲ್ಲೂ ಜಗತ್ತಲ್ಲಿ ಎರಡೇ ಜಾತಿ ಒಂದು ಸ್ತ್ರೀ ಮತ್ತು ಪುರುಷ ಎಲ್ಲ ದೇವರುಗಳಿಗೂ ಪೂಜೆ ಮಾಡ್ತೀವಿ ಹೋಮಗಳು ಮಾಡ್ತೀವಿ ನೀವೆಲ್ಲರೂ ಹೋಮ ಮಾಡಿದ್ರು ಪೂಜೆ ಮಾಡಿದ್ರು ದೇವತೆಗಳ್ ಮಾಡ್ತಾ ಇದ್ದೀರಾ ದೇವತೆ ಜೊತೆ ದೂತಗಳ್ಗೆ ಯಾರಿಗೂ ಮಾಡ್ತಾ ಇಲ್ಲ ಸೊ ನೀವೆಲ್ಲರೂ ಏನು ಹೇಳ್ತೀನಿ ಈ ಹನ್ನೆರಡು ರಾಶಿ ಮುಂದಿನ ವರ್ಷದ ಭವಿಷ್ಯದಲ್ಲಿ ಹನ್ನೆರಡು ರಾಶಿಯವ್ರಿಗೂ ಒಂದೇ ನಾನು ದೊಡ್ಡ ಪರಿಹಾರ ಕೊಡ್ತಾ ಇರೋ ದಯವಿಟ್ಟು ಕಥೆಗಳನ್ನು ಒಂದು ತಿಂಗಳ ಒಂದು ಸಲ ಶನಿಕಥೆಯನ್ನು ಆ ಗ್ರಾಮಕ್ಕೆ ಆ ತಾಲೂಕಲ್ಲಿ ಓದಿಸಿ ಎಸ್ ಆ ಕಥೆ ಓದಿಸಿದ ಮೇಲೆ ನೀವೇನಿದೆ ಅಂಬ್ಲಿ ಅಂಬ್ಲಿಯನ್ನು ಏನು ನೈವೇದ್ಯ ಮಾಡ್ತೀವಿ ಅದು ಗ್ರಾಮದೇವತೆ ಮುಂದೆ ಮಾಡಿ ಎಲ್ರಿಗೂ ಹಂಚಿ ಇದು ನಮ್ಮ ದೇಶವನ್ನು ಬ ಜಗತ್ತನ್ನು ಕಾಪಾಡ್ತಕ್ಕಂಥದ್ದು ನಿಮ್ಮೆಲ್ಲರ ಪರಿವಾಗೂ ಇರುತ್ತೆ